ಚೆಕ್ ಮಾಡಿದೆ ವಿಡಿಯೋ ಹೆಂಗಿದೆ, ವಿಡಿಯೋ ಕ್ವಾಲಿಟಿ ಎಲ್ಲ ನೋಡಿದೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ. ಇದು 2000 ಏನೋ ಚಿಡೇನೂ ಆಗಿದೆ. ಅಷ್ಟು ದುಡ್ಡೆಲ್ಲ ವೇಸ್ಟು. ಯಾರೂ ತೊಗೊಳಕ್ಕೆ ಹೋಗಬೇಡಿ ಈ ಥರ ಕ್ಯಾಮ್ರಾನ. ಗೋಪ್ರೋ ತೊಗೋದು ಬೆಸ್ಟು. ಅದರಲ್ಲಿ ಸ್ಲೋ ಮೋಷನು ಬರುತ್ತೆ, ಆಪ್ಷನ್ ಎಲ್ಲ ಇದೆ. 4K ಕ್ಯಾಮ್ರಾ ಇದು. ಫ್ರೆಂಡ್ ಹೇಳಿದರು ಈ ಥರ ಕ್ಯಾಮ್ರಾ ಇದೆ ತೊಗೋ, ಚೆನ್ನಾಗಿರುತ್ತೆ ಹಂಗೀಗೆ ಅಂತ. ಸೊ ತೊಗೊಂಡಿದ್ದೆ. ಏನು ಚೆನ್ನಾಗಿಲ್ಲ, ದಪ್ಪ ಪ್ರಾಡಕ್ಟ್ ಇದು. ಸೊ ಯಾರು ಈ ಥರ ತೊಗೋಕ್ಕೆ ಹೋಗಬೇಡಿ. ಇದು ಇನ್ನೊಂದು ವಿಷಯ ಏನಂದರೆ, ಲಾಸ್ಟ್ ಸಾಟರ್ಡೆ ಹಂಗೇನಾದರೂ ಬೆಟ್ಟಕ್ಕೆ ಹೋಗಿದ್ದೆ. ಸೊ ಅವತ್ತು ಬರಬೇಕಾದ್ರೆ ಗದಗಿಂದ ಹಿಂದಕ್ಕೆ ಒಂದು 20 ಕಿಲೋಮೀಟ್ರ್ ಇನ್ನೂ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ವಿಡಿಯೋ ಕ್ಲಿಪ್ ಇದೆ, ಆ ವಿಡಿಯೋ ಹಾಕ್ತೀನಿ. ಸೊ ಆ ವಿಡಿಯೋ ಈ ಥರ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಅವತ್ತು. ನಾನು ಅಲ್ಲೇ ರೋಡ್ ಸೈಡಲ್ಲಿ ನಾನು ನಿಂತಿದ್ದೆ. ಮಳೆ ಬರ್ತಾಯಿದ್ದಲ್ಲ, ಗಾಡಿನ ಸೈಡ್ಗೆ ಹಾಕಿ ನಿಂತಿದ್ದೆ. ಸೊ ಆ ಕಡೆಯಿಂದ ಅಪೋಸಿಟ್ ರೋಡಲ್ಲಿ ಬಂತು ಕಾರು. ಮಿನಿಮಮ್ ಒಂದು 100-120 ಸ್ಪೀಡ್ ಇತ್ತು ಕಾರು. ಸೊ ಆ ಕಾರು ಫುಲ್ ಸ್ಪೀಡಲ್ಲಿ ಬಂತು. ಆ ರೋಡ್ ಸೈಡಲ್ಲೆಲ್ಲ ನೀರು ನಿಂತಿತ್ತು. ಆ ನೀರೆಲ್ಲ ತುಂಬಿ ಅಂದರೆ ಗ್ಲಾಸ್ ಮೇಲೆ ಎಲ್ಲ ನೀರು ಬಿದ್ದು ಈ ಸೈಡಲ್ಲಿ ಇದ್ದ ರೋಡ್ ಈ ಸೈಡಲ್ಲಿ ಹೋಗ್ತಾ ಇರೋ ಗಾಡಿ ಈ ಸೈಡಿಗೆ ಬಂದು ಬಿದ್ದುಬಿಟ್ಟಿತ್ತು. ನೋಡಿ ಯಾರು ದಯವಿಟ್ಟು ಸ್ಪೀಡಾಗಿ ಗಾಡಿ ಓಡ್ಸೋಕ್ಕೆ ಹೋಗಬೇಡಿ. ಮಳೆಗಾಲದಂತೂ ಸಿಕ್ಕಾಪಟ್ಟೆ ಸ್ಲೋ ಆಗಿ ಓಡಿಸ್ಬೇಕು ಗಾಡಿನ. ಸ್ವಲ್ಪ ಏನಾದರೂ ಸ್ಲಿಪ್ಪಾಗಿ ಬಿದ್ದರೆ ಮುಗಿದೇ ಹೋಯ್ತು ಕತೆ. ನನಗೂ ಒಂದು ವೀಕ್ ಹಿಂದ್ಗಡೆ ನನಗೂ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು. ಸ್ವಲ್ಪ ಇಲ್ಲಿ ಪೆಟ್ಟತ್ತಿದೆ, ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ. ಕಾಲು ಸ್ವಲ್ಪ ಪೆಟ್ಟತ್ತಿತ್ತು. ಸೊ ಯಾರೂ ನಾನಾಗೇನು ಗಾಡಿ ಮೇಲೆ ಏನು ಬಿದ್ದಿಲ್ಲ. ನಾನು ವಾಕಿಂಗ್ ಹೋಗೋ ಟೈಮಲ್ಲಿ ನೈಟ್ ಹೋಗ್ತಾಯಿದ್ದೆ. ಊಟ ಮಾಡಿ ನೈಟ್ ಮುಗಿಸ್ಕೊಂಡು ಒಂದು 9:30 ಏನೋ ಆಗಿತ್ತು. ಸೊ 9:30 ಗಂಟೆ ಸುಮಾರು ವಾಕಿಂಗ್ ಹತ್ತ ಹೋಗ್ತಾಯಿದ್ದೆ. ಸೊ ವಾಕಿಂಗ್ ಹೋಗೋ ಟೈಮಲ್ಲಿ ನಾನು ಹಿಂದ್ಗಡೆ ಬರ್ತಾಯಿದ್ರು 2-ವೀಲರ್ ಬೈಕಲ್ಲಿ, ಪ್ಯಾಷನ್ ಪ್ರೋ ಗಾಡಿ. ಬರಬೇಕಾದ್ರೆ ಗಾಡಿ ಗುದ್ದಿಸ್ಬಿಟ್ರು. ಗುದ್ದಿ ಸ್ವಲ್ಪ ಪೆಟ್ಟತ್ತಿದೆ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಮತ್ತು ಕಾಲಿಗೆ ಎಲ್ಲ ಕಡೆ ಪೆಟ್ಟತ್ತಿದೆ. ಸೊ ಚೆನ್ನಾಗಿ ಗಾಡಿ ಓಡಿಸಿ, ಕುಡ್ದು ಗಾಡಿ ಓಡಿಸಲಕ್ಕೆ ಹೋಗಬೇಡಿ. ಹೆಲ್ಮೆಟ್ ಹಾಕೊಂಡು ಓಡಿಸಿ.